ವೆಲ್ಕಮ್ ಟು ಡಿಟಿವಿ ಇಂಡಿಯಾ. ನಾಳೆ ಶುಕ್ರವಾರ ಜುಲೈ 22ನೇ ತಾರೀಕಿನ ದಿನ ಭವಿಷ್ಯ ಹೇಗಿದೆ ಅಂತ ನೋಡೋಣ ಬನ್ನಿ. ಮೇಷ ರಾಶಿ, ಈ ರಾಶಿಯವರಿಗೆ ಇಂದು ಅದೃಷ್ಟವು ಸಂಪೂರ್ಣವಾಗಿ ಬೆಂಬಲ ನೀಡುವುದಿಲ್ಲ. ಆದರೆ ನಿಮಗೆ ಯಾವುದೇ ನ್ಯಾಯಾಲಯಕ್ಕೆ ಸಂಬಂಧಿಸಿದ ವಿಷಯಗಳಿದ್ರೆ ಇಂದು ನೀವು ಸ್ವಲ್ಪ ಪರಿಹಾರವನ್ನು ಪಡೆಯಬಹುದು. ಇಂದು ನಿಮ್ಮ ಬುದ್ಧಿವಂತಿಕೆಯನ್ನು ತೋರಿಸುವುದರಿಂದ ನಿಮ್ಮ ಕಾರ್ಯಗಳನ್ನು ನೀವು ಸುಲಭವಾಗಿ ಪೂರ್ಣಗೊಳಿಸ್ತೀರಾ. ಯಾವುದೇ ಆನ್ಲೈನ್ ಕೆಲಸವನ್ನು ಪ್ರಾರಂಭಿಸಲು ನೀವು ಯೋಜನೆಯನ್ನು ಮಾಡ್ತೀರಾ. ಮಕ್ಕಳೊಂದಿಗೆ ಉತ್ತಮ ಸಮಯ ಕಳೆಯುವಿರಿ. ಮಾತಾ ಲಕ್ಷ್ಮಿಯನ್ನು ಆರಾಧಿಸಿ. ಇಂದಿನ ಅದೃಷ್ಟ 82%. ವೃಷಭ ರಾಶಿ, ಈ ರಾಶಿಯವರಿಗೆ ಇಂದು ಕಾರ್ಯಕ್ಷೇತ್ರದಲ್ಲಿ ಲಾಭದಾಯಕವಾಗಲಿದೆ. ನೀವು ಎಲ್ಲರೊಂದಿಗೆ ಸೌಹಾರ್ದಯುತ ಸಂಬಂಧವನ್ನು ಹೊಂದಿರ್ತೀರಾ. ವ್ಯಾಪಾರದಲ್ಲಿ ಲಾಭದಾಯಕ ಪರಿಸ್ಥಿತಿ ಇರುತ್ತೆ. ಜನರಿಗೆ ಗೌರವ ಸಿಗಲಿದೆ. ಉದ್ಯೋಗದಲ್ಲಿ ಮೇಲಾಧಿಕಾರಿಗಳಿಂದ ಪ್ರಶಂಸೆಯನ್ನ ಪಡೀತೀರಾ. ಯುವಕರು ಶಾಶ್ವತ ಕೆಲಸವನ್ನ ಹುಡುಕುವ ಪ್ರಯತ್ನದಲ್ಲಿ ಯಶಸ್ವಿಯಾಗ್ತಾರೆ. ಯುವಕರು ಬಯಸಿದ ಜೀವನ ಸಂಗಾತಿಯನ್ನ ಪಡೆಯೋದ್ರಿಂದ ಮನಸ್ಸು ಸಂತೋಷವಾಗುತ್ತೆ. ಹಸುವಿಗೆ ಹಸಿರು ಮೇವನ್ನ ತಿನ್ನಿಸಿ. ಇಂದಿನ ಅದೃಷ್ಟ 85%. ಮಿಥುನ ರಾಶಿ, ಇಂದು ನೀವು ನಿಮ್ಮ ಬಿಡುವಿಲ್ಲದ ವೇಳಾಪಟ್ಟಿಯಲ್ಲೂ ಕುಟುಂಬ ಸದಸ್ಯರಿಗಾಗಿ ಸಮಯ ಮೀಸಲಿಡ್ತೀರಾ. ಅವರೊಂದಿಗೆ ಉತ್ತಮ ಸಮಯವನ್ನು ಕಳೆಯುತ್ತೀರಾ. ಹಣ ಪೂರೈಕೆಯನ್ನು ಪೂರ್ಣಗೊಳಿಸಲು ನಿಮ್ಮ ಸ್ನೇಹಿತರು ನಿಮಗೆ ಸಹಾಯ ಮಾಡ್ತಾರೆ. ಈ ಸಮಯದಲ್ಲಿ ಯಾವುದೇ ಪ್ರಾಪರ್ಟಿ ಖರೀದಿ ಯೋಜನೆಯನ್ನು ಮಾಡುವಾಗ ಬಹಳ ಜಾಗೃತರಾಗಿರಬೇಕು. ವಿದ್ಯಾರ್ಥಿಗಳು ಇಂದು ಪರೀಕ್ಷೆ ಇತ್ಯಾದಿಗಳನ್ನು ಯಶಸ್ಸನ್ನು ಪಡೆಯಲಿದ್ದಾರೆ. ಪೋಷಕರ ಆಶೀರ್ವಾದವನ್ನು ಪಡೆಯಿರಿ. ಇಂದಿನ ಅದೃಷ್ಟ 60%. ಕಟಕ ರಾಶಿ, ಇಂದು ನಿಮ್ಮ ಆರೋಗ್ಯವು ಹದಗೆಡಬಹುದು. ಇದರಿಂದಾಗಿ ನಿಮ್ಮ ಇಡೀ ದಿನವನ್ನು ನೀವು ಚಡಪಡಿಕೆಯಲ್ಲಿ ಕಳೀತೀರಾ. ಕೆಲಸದಲ್ಲಿ ಯಾರೊಂದಿಗಾದರೂ ನೀವು ಪ್ರಯೋಜನಗಳನ್ನು ಪಡೀತೀರಾ. ಉದ್ಯೋಗ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡ್ತೀರಾ. ವಿರೋಧಿಗಳು ಕೀಳಾಗಿ ಕಾಣಲು ಪ್ರಯತ್ನಿಸಬಹುದು. ಇಂದು ಅದೃಷ್ಟವು ನಿಮಗೆ ಅನುಕೂಲಕರವಾಗಿರುತ್ತೆ. ಪ್ರಗತಿ ಸಾಧಿಸಲು ಶ್ರಮಿಸ್ತೀರಾ. ಗುರುಹಿರಿಯರ ಆಶೀರ್ವಾದ ಪಡೆಯಿರಿ. ಇಂದಿನ ಅದೃಷ್ಟ 72%. ಸಿಂಹ ರಾಶಿ, ಇಂದು ಹಣಕ್ಕೆ ಸಂಬಂಧಿಸಿದ ವಿಷಯಗಳು ಉತ್ತಮವಾಗಿರುತ್ತವೆ. ನೀವು ಇಂದು ನಿಮ್ಮ ಹಳೆಯ ಸ್ನೇಹಿತನೊಂದಿಗೆ ಸಂವಾದ ಕೂಡ ನಡೆಸಬಹುದು. ಮನಸ್ಸಿಗೆ ಸಂತೋಷವಾಗುತ್ತೆ. ಇಂದು ಬುದ್ಧಿವಂತಿಕೆಯನ್ನು ತೋರಿಸುವುದರಿಂದ ನೀವು ಕೆಲಸದಲ್ಲಿ ಯಶಸ್ವಿಯಾಗ್ತೀರಾ. ಅತಿಯಾದ ಕೋಪವು ತೊಂದರೆಗೆ ಈಡಾಗಬಹುದು. ಯಾವುದೇ ಹಳೆಯ ಹೂಡಿಕೆಯಿಂದ ನೀವು ಲಾಭ ಪಡೆಯಬಹುದು. ನಿಮ್ಮ ಜೀವನ ಸಂಗಾತಿಯೊಂದಿಗೆ ನೀವು ಜೀವನದ ಅತ್ಯುತ್ತಮ ಅನುಭವವನ್ನು ಪಡೆಯಬಹುದು. ಗಣೇಶನಿಗೆ ಲಡ್ಡುಗಳನ್ನು ಅರ್ಪಿಸಿ. ಇಂದಿನ ಅದೃಷ್ಟ 92%. ಕನ್ಯಾ ರಾಶಿ, ಈ ರಾಶಿಯವರಿಗೆ ಇಂದು ನಿಮ್ಮ ಅತ್ಯುತ್ತಮ ದಿನವಾಗಲಿದೆ. ಕೆಲಸದಲ್ಲಿ ನಿಮ್ಮ ಪ್ರತಿಭೆಯನ್ನು ತೋರಿಸಲು ನಿಮಗೆ ಅವಕಾಶ ಸಿಗುತ್ತದೆ. ಆದಾಯವನ್ನು ಹೆಚ್ಚಿಸಲು ನೀವು ಕೆಲವು ಉತ್ತಮ ಅವಕಾಶಗಳನ್ನು ಸಹ ಪಡೆಯಬಹುದು. ನೆಟ್ವರ್ಕಿಂಗ್ ಸಾಮಾಜಿಕ ಮುಂಭಾಗದಲ್ಲಿ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತದೆ. ಕುಟುಂಬದಲ್ಲಿ ನಿಮ್ಮ ಸಕಾರಾತ್ಮಕ ನಡವಳಿಕೆಯು ಜನರನ್ನು ಮೆಚ್ಚಿಸುತ್ತದೆ. ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸದ ಬಗ್ಗೆ ಜಾಗೃತರಾಗಿರಬೇಕು ಎಂದೇ ಹೇಳ್ತಾ ಇದೆ ಜ್ಯೋತಿಷ್ಯ ಶಾಸ್ತ್ರ. ಮನೆಯ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಶಿವಚಾಲೀಸ ಪಠಿಸಿ. ಇಂದಿನ ಅದೃಷ್ಟ 84%. ತುಲಾರಾಶಿ, ಇಂದು ಮನೆಯಲ್ಲಿ ಪ್ರೀತಿ ಮತ್ತು ತಿಳುವಳಿಕೆ ಕಂಡು ಬರುತ್ತೆ. ನೀವು ಯೋಜನೆಯ ಸಂಶೋಧನೆಯಲ್ಲಿ ಕೆಲಸ ಮಾಡಬಹುದು. ವ್ಯಾಪಾರಸ್ಥರು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ಮಾತುಗಳನ್ನು ವಿವರಿಸಲು ಕೆಲವು ತೊಂದರೆಗಳಿರಬಹುದು. ಹಣಕ್ಕೆ ಸಂಬಂಧಿಸಿದ ಕೆಲವು ವಿಷಯಗಳಲ್ಲಿ ಕಡಿಮೆ ಒತ್ತಡವಿರುತ್ತೆ. ಮನೆಯಿಂದ ಕೆಲಸ ಮಾಡುವವರಿಗೆ ಇಂದು ಉತ್ತಮ ದಿನವಾಗಲಿದೆ. ಮಾತಾ ಸರಸ್ವತಿಯನ್ನು ಆರಾಧಿಸಿ. ಇಂದಿನ ಅದೃಷ್ಟ 85%. ವೃಶ್ಚಿಕ ರಾಶಿ, ಈ ವೃಶ್ಚಿಕ ರಾಶಿಯವರಿಗೆ ಇಂದು ಇತರರು ಹೇಳೋದನ್ನು ಕೇಳಬೇಕು. ಅಧಿಕಾರಿಗಳಿಂದ ವಿಶೇಷ ಮನ್ನಣೆ ದೊರಕುತ್ತೆ. ಇಂದು ಇತರರಿಗೆ ನೀಡಿದ ಹಣವನ್ನು ವಾಪಸ್ ಕೂಡ ಪಡೆಯಬಹುದು. ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕಿ. ಸಂಗಾತಿಯೊಂದಿಗೆ ಕೆಲವು ಹೊಸ ಯೋಜನೆಗಳನ್ನು ಮಾಡ್ತೀರಾ. ಇಂದು ಯಾರಾದರೂ ದಾನ ಮಾಡಬಹುದು. ಭಗವಂತನ ಆರಾಧನೆಯಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಮನೆಯಿಂದ ಹೊರಡುವಾಗ ಜಾಗೃತರಾಗಿರಿ. ಬಿಳಿ ವಸ್ತುಗಳನ್ನ ದಾನ ಮಾಡಿ. ಇಂದಿನ ಅದೃಷ್ಟ 95%. ಧನಸ್ಸು ರಾಶಿ, ಈ ರಾಶಿಯವರಿಗೆ ಇಂದು ಶುಭ ಸುದ್ದಿ ಸಿಗಲಿದೆ. ಗೌರವಾನ್ವಿತ ವ್ಯಕ್ತಿಯ ಮಾರ್ಗದರ್ಶನವನ್ನು ನೀವು ಪಡೀತೀರಾ.
ಲಾಭದ ಹೊಸ ಮಾರ್ಗಗಳು ಕಂಡುಬರುತ್ತವೆ. ಸಣ್ಣ ಪ್ರಲೋಭನೆಗಳಿಂದ ನಿಮ್ಮನ್ನ ದೂರವಿರಿಸಲು ಅತ್ಯಂತ ಪ್ರಯತ್ನಿಸಿ. ಆಸ್ತಿ ಬಗ್ಗೆ ಹೆಮ್ಮೆ ಪಡ್ತೀರಾ. ಉದ್ಯಮಿಗಳು ಕೆಲವು ವ್ಯಕ್ತಿಗಳೊಂದಿಗೆ ಅಗತ್ಯ ಸಭೆಗಳನ್ನು ಕೂಡ ಮಾಡಬೇಕಾಗಬಹುದು. ಶಿವಲಿಂಗಕ್ಕೆ ಹಾಲನ್ನು ಅರ್ಪಿಸಿ. ಇಂದಿನ ಅದೃಷ್ಟ 72%. ಮಕರ ರಾಶಿ, ಇಂದು ನೀವು ಇತರ ಜನರೊಂದಿಗೆ ರಾಜಕೀಯದಿಂದ ದೂರವಿರಲು ಪ್ರಯತ್ನಿಸಬೇಕು. ಮನಸ್ಸಿನಲ್ಲಿ ಹೊಸದನ್ನು ಪ್ರಯತ್ನಿಸುವ ಉತ್ಸಾಹ ಇರುತ್ತೆ. ಆಹಾರ ಮತ್ತು ಪಾನೀಯ ವ್ಯಾಪಾರಿಗಳಿಗೆ ಉತ್ತಮ ಸಮಯ ಅಂತಾನೇ ಹೇಳಬಹುದು. ನೀವು ಹಣ ಮತ್ತು ಬೆಲೆಬಾಳುವ ವಸ್ತುಗಳ ಬಗ್ಗೆ ಹೆಚ್ಚು ಜಾಗೃತರಾಗಿರಬೇಕು. ವಿದ್ಯಾರ್ಥಿಗಳು ಪರಿಣತ ಶಿಕ್ಷಕರಿಂದ ಸಹಾಯ ಪಡೆಯುತ್ತೀರಾ. ಇರುವೆಗಳಿಗೆ ಹಿಟ್ಟು ತಿನ್ನಿಸಿ. ಇಂದಿನ ಅದೃಷ್ಟ 95%. ಕುಂಭರಾಶಿ, ಈ ದಿನ ನೀವು ಕ್ಷೇತ್ರದಲ್ಲಿ ಉತ್ತಮ ಯಶಸ್ಸನ್ನು ಪಡೀತೀರಾ. ನಿಮ್ಮ ಹಣವನ್ನು ಸರಿಯಾದ ಕೆಲಸಗಳಲ್ಲಿ ಖರ್ಚು ಮಾಡಲಾಗುತ್ತೆ. ವಿದ್ಯಾರ್ಥಿಗಳು ಪರೀಕ್ಷೆಗಳಲ್ಲಿ ಉತ್ತಮ ಸಾಧನೆ ಮಾಡ್ತಾರೆ, ಆದರೆ ಅವರ ಮನಸ್ಸಿನಲ್ಲಿ ಭಯ ಉಳಿಯುತ್ತೆ. ಇಂದು ನಿಮ್ಮ ಶತ್ರುಗಳು ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಲು ಬಿಡುವುದಿಲ್ಲ, ಆದರೆ ನೀವು ಅವರನ್ನು ಸೋಲಿಸುವಲ್ಲಿ ಯಶಸ್ವಿಯಾಗ್ತೀರಾ. ವ್ಯಾಪಾರಿಗಳು ಕಾನೂನು ತಂತ್ರಗಳಿಂದ ದೂರವಿರಬೇಕು. ಉದ್ಯೋಗ ಕ್ಷೇತ್ರದಲ್ಲಿ ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲವಿರುತ್ತೆ. ಹನುಮಂತನಿಗೆ ಸಿಂಧೂರವನ್ನು ಅರ್ಪಿಸಿ. ಇಂದಿನ ಅದೃಷ್ಟ 92%. ಮೀನರಾಶಿ, ಇಂದು ನೀವು ಸಣ್ಣ ವಿಷಯಗಳಿಗೆ ಮೀನರಾಶಿಯವರು ಕೋಪಗೊಳ್ಳೋದನ್ನು ತಪ್ಪಿಸಬೇಕು. ಆನ್ಲೈನ್ನಲ್ಲಿ ವ್ಯಾಪಾರ ಮಾಡುವವರು ಅವರ ವ್ಯಾಪಾರವನ್ನು ಹೆಚ್ಚಿಸಲು ಹೊಸ ಯೋಜನೆಗಳನ್ನು ಮಾಡಬೇಕು. ಮಕ್ಕಳೊಂದಿಗೆ ಸಂತಸದ ಕ್ಷಣಗಳನ್ನು ಕಳೀತೀರಾ. ಸಂಬಂಧದಲ್ಲಿ ಕೆಲವು ಹೊಸ ತಾಜಾತನವನ್ನು ಅನುಭವಿಸಲಾಗುತ್ತೆ. ನಿಮ್ಮ ಪ್ರಮುಖ ವಿಷಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ತಾಯಿಯೊಂದಿಗೆ ಸಮಯ ಕಳೆಯೋದು ನಿಮಗೆ ಒಳ್ಳೆಯದು. ಆಲದ ಮರಕ್ಕೆ ಪೂಜೆ ಮಾಡಿ. ಇಂದಿನ ಅದೃಷ್ಟ 85%.